ಫ್ರೆಂಡ್ಸ್, ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಅಶ್ವಿನಿ. ಇವತ್ತು ಪ್ಲೇನ್ ಕುಷ್ಕ ರೆಸಿಪಿಯನ್ನು ತೋರಿಸ್ಕೊಡ್ತಿದ್ದೀನಿ. ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತಂದರೆ, ಓಡಾಡಿಕೊಂಡು ಯಾರು ಬೇಕಾದ್ರೂ ಕೂಡ ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಮಾಡಬೇಕಾಗಿರುವಂಥದ್ದು, ನನ್ನಲ್ಲಿ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ. 2 ಪೀಸು ಚಕ್ಕೆ, 3 ಲವಂಗ, 2 ಮೊಗ್ಗು, ಸ್ವಲ್ಪ ಬ್ಲ್ಯಾಕ್ ಹೂವನ್ನು ಸೇರಿಸ್ಕೊಳ್ಳಿ, 2 ಏಲಕ್ಕಿ, 1 ಪಲಾವ್ ಎಲೆಯನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಪರಿಮಳ ಬರುವಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇವಾಗ ನಾನಿಲ್ಲಿ ಈರುಳ್ಳಿಯನ್ನು 2 ತಗೊಂಡು ಸಣ್ಣಕ್ಕೆ ಉದ್ದಕ್ಕೆ ಸೀಳಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇದು ತುಂಬಾ ಗೋಲ್ಡನ್ ಬ್ರೌನ್ ಬರುವಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ. ಇವಾಗ ನೋಡಿ, ಇಷ್ಟು ಕಲರ್ನಲ್ಲಿ ಚೇಂಜ್ ಆದರೆ ಸಾಕು. ಇದಕ್ಕೆ 2 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಸೇರಿಸ್ಕೊಳ್ಳಿ. 1 ಟೀಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಪುದೀನ ಎಲೆಗಳು ಹಾಗೆ ಸ್ವಲ್ಪ ಕೊತ್ತಂಬರಿಯ ಎಲೆಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿನಲ್ಲಿ ಇರ್ತಕ್ಕಂಥ ಹಸಿ ಸ್ಮೆಲ್ ಹೋಗುವಷ್ಟು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ 2 ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹುಳಿ ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ ರೀತಿಯಾಗಿ ಅಂತಂದರೆ, ಟೊಮೊಟೊ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಪ್ರಮಾಣದಲ್ಲಿ ನೀಟಾಗಿ ಟೊಮೊಟೊನು ಬೆಂದರೆ ಸಾಕು. ಇವಾಗ ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಪಿಂಚಿನಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಳ್ಳಿ. 1 ಟೀಸ್ಪೂನ್ ಆಗುವಷ್ಟು ಬಿರಿಯಾನಿ ಪುಡಿಯನ್ನು ಸೇರಿಸ್ಕೊಳ್ಳಿ. ಆಪ್ಷನಲ್, ಬೇಕಿದ್ರೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. 1 ಪಿಂಚಿನಷ್ಟು ಅರಿಶಿನದ ಪುಡಿಯನ್ನು ಸೇರಿಸ್ಕೊಂಡು ಇದನ್ನು 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಪುಡಿನಲ್ಲಿ ಇರ್ತಕ್ಕಂಥ ಹಸಿ ಸ್ಮೆಲ್ ಹೋಗೋಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಮೊಸರನ್ನ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ, ಸ್ವಲ್ಪ ಪ್ರಮಾಣದಲ್ಲಿ ಕಾಯನ್ನು ರುಬ್ಬಿ ಕೂಡ ಸೇರಿಸ್ಕೊಳ್ಬೋದು. 2 ಕೂಡ ಸೇಮ್ ಟೇಸ್ಟ್ನಲ್ಲೇ ಬರುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ 1 ಕಪ್ಪಿನಷ್ಟು ಬಾಸುಮತಿ ರೈಸನ್ನು ಮೊದಲಿಗೆ 1/2 ಗಂಟೆಗಳ ಕಾಲ ನೆನೆ ಇಟ್ಟಿದೆ, ಅದನ್ನು ಇವಾಗ ಸೇರಿಸ್ಕೊಳ್ಳೋಣ. ಇವಾಗ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಸಾಲೆ ಎಲ್ಲ ರೈಸಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನವಾಗಿ, ಇಲ್ಲಾಂತಂದರೆ ಬಾಸುಮತಿ ರೈಸ್ ಕಟ್ ಆಗುವಂಥ ಚಾನ್ಸ್ ಇದೆ. ಬಾಸುಮತಿ ರೈಸೇ ಬೇಕು ಅಂತ ಏನಿಲ್ಲ, ನಾರ್ಮಲಾಗಿ ಊಟದ ಅಕ್ಕಿಯನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ನಾನು ಹೇಳಿದ್ದಕ್ಕೆ 1/2 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಯಾವ ಕಪ್ಪಿನಲ್ಲಿ ಅಕ್ಕಿಯನ್ನು ತಗೊಂಡಿದ್ವೋ ಅದೇ ಕಪ್ಪಿನ ಮೆಜರ್ಮೆಂಟ್ನಲ್ಲಿ 1/2 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಒಂದು 5 ರಿಂದ 6 ಪುದೀನ ಎಲೆಗಳನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಪುದೀನ ಎಲೆಗಳನ್ನು ಹಾಕೋದ್ರಿಂದ ತುಂಬಾ ಪರಿಮಳವಾಗಿ ಬರುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲವನ್ನು ಕೂಡ ಸೇರಿಸಿದ ನಂತರ ನೋಡಿ, ಇವಾಗ ಕುದಿಲಿಕ್ಕೆ ಶುರುವಾಗಿದೆ. ಇವಾಗ ಇನ್ನೊಮ್ಮೆ ಕೊನೆಯಲ್ಲಿ ನೀಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ನಷ್ಟು ಕಡಿಮೆ ಫ್ಲೇಮನ್ನು ಅಂದರೆ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ನಷ್ಟು ಕೂಗಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, 2 ವಿಷಲ್ನಷ್ಟು ಕೂಗಿಸಿದ ನಂತರ ಕುಕ್ಕರ್ ಕೂಡ ತಣ್ಣಗಾಗಿದೆ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಯಾವ ರೀತಿಯಾಗಿ ಬಂದಿದೆ ಅಂತ, ಎಷ್ಟು ಉದುದ್ರಾಗಿ ಬಂದಿದೆ, ಹಾಗೆ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ. ತುಂಬ ಅದ್ಭುತವಾದ ರುಚಿಯನ್ನು ಕೊಡುತ್ತೆ. ನಾರ್ಮಲಾಗಿ ಚಿಕನ್ ಪಲಾವ್, ಮಟನ್ ಪಲಾವನ್ನು ತಿಂತೀವಲ್ಲ, ಸೇಮ್ ಟೇಸ್ಟ್ನಲ್ಲೇ ಇರುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.